ಟುಡೆ ಕನ್ನಡ ವೀಕ್ಷಕರಿಗೆಲ್ಲ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ದಿನದ ಅತ್ಯ ಅಮೂಲ್ಯವಾದ ಸ್ಥಳದಲ್ಲಿ ನಾವಿದ್ದೀವಿ. ಯಾವುದಂಥ ಸ್ಥಳ ಈಗಲೇ ನಿಮಗೆ ಗೊತ್ತಾಗಿರುತ್ತೆ, ನನ್ನ ಹಿನ್ನೆಲೆ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಅದ್ಭುತವಾದ ಸ್ಥಳ. ಏಕೆಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಎಂಥ ಕಾರ್ಯಕ್ರಮಗಳು ಮಾಡಿದ್ರು, ಅದ್ಭುತವಾದ ಸಮಾರಂಭಗಳು ಮಾಡಿದ್ರು, ರಾಜ್ಯದಂಥ ರಾಷ್ಟ್ರದಂಥ ಒಂದು ಪ್ರಶಸ್ತಿಗಳನ್ನು ನೀಡಲಿಕ್ಕೆ ಮನಿ ಎಂಟರ್ಪ್ರೈಸಸ್ ಅವರು ಮೂಲ ಕಾರಣವಾಗಿರ್ತಾರೆ. ಬೆಂಗಳೂರು ಪಟ್ಟಣದಲ್ಲಿ ಏಕೈಕವಾಗಿ 15 ವರ್ಷ ಕಾಲ ಅದ್ಧೂರಿಯಾಗಿ ಪ್ರಶಸ್ತಿಗಳನ್ನು ಕೊಡುತ್ತಾ ಬಂದಿರುತ್ತಾರೆ. ನೋಡ್ತಾ ಇದ್ದೀರಾ ಎಂತೆಂಥ ಪ್ರಶಸ್ತಿಗಳು ನೋಡಿ ಪ್ರಿಯ ವೀಕ್ಷಕರೇ, ಒಂದೊಂದು ಪ್ರಶಸ್ತಿಗಳು ನೋಡಿ ಅದ್ಭುತವಾಗಿ ಒಂದು ಅಚ್ಚುಕಟ್ಟಾಗಿ ಇದೆ. ಅಂದರೆ ಪ್ರಶಸ್ತಿಗಳು ನೋಡಿದ್ರೆ ಸಾಕು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಅನೇಕ ವರ್ಷ ಕಾಲದಿಂದ ಮೊಮೆಂಟಸ್ಸು ನೀವು, ಯಾಕಂದರೆ ಮನೆಯವರಂದರೆ ಒಂದು ಅದ್ಭುತವಾಗಿ ಒಂದು ಅಚ್ಚುಕಟ್ಟಾಗಿ ಒಂದು ಪ್ರಶಸ್ತಿಗಳನ್ನು ಕೊಡ್ತಾರೆ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಸರ್, ಹೇಗೆ ಇದು ಹಿಸ್ಟ್ರಿ, ಇದರ ಹಿನ್ನೆಲೆ ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಉತ್ತಮವಾಗಿ ಕೊಡಲಿಕ್ಕೆ ಸಾಧ್ಯ ಆಯ್ತು ಸರ್? ಸರ್, ನಾನು 20 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಫ್ಯಾಕ್ಟ್ರಿ ಇದೆ ಗಿರಿನಗರಲ್ಲಿ. ನಾವೇ ಸ್ವಂತ ರೆಡಿ ಮಾಡ್ತಾ ಇದ್ದೀವಿ. ಅದರಿಂದ ಸರ್ ಎಲ್ಲದಕ್ಕೂ ಜನಗಳಿಗೆ ಕಡಿಮೆ ಮಾಡಿ ರೇಟ್ ಕಡಿಮೆ ಮಾಡಿ ಕೊಡ್ತಾ ಇದ್ದೀವಿ. ಸ್ಕೂಲ್ ಮಕ್ಕಳಿಗೆ ಕಡಿಮೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ರೋಡ್ ಫಂಕ್ಷನ್, ಹನುಮ ಫಂಕ್ಷನ್ನು, ಕರ್ನಾಟಕ ರಕ್ಷಣಾ ವೈಕೆ, ಜೈ ಕರ್ನಾಟಕ, ಎಲ್ಲರೂ ಬರ್ತಾರೆ, ಎಲ್ಲ ಐಟಮ್ ತೊಗೊಂಡೋಗ್ತಾರೆ. ನಮ್ಮ ಹತ್ರ ಐಟಮ್ ಕ್ವಾಲಿಟಿ ಇರ್ತದೆ, ಕ್ವಾಂಟಿಟಿ ಇರ್ತದೆ, ಕಡಿಮೆ ಮಾಡಿ ಕೊಡ್ತೀವಿ. ಅದಕ್ಕೋಸ್ಕರ ನಮ್ಮ ಹತ್ರ ಬಂದು ಎಲ್ಲ ಜನಗಳು ಬಂದು ಪ್ರೀತಿಯಿಂದ ತೊಗೊಂಡೋಗ್ತಾರೆ. ನಾನು 25 ವರ್ಷ ಮಾಡ್ತಾ ಇದ್ದೀನಿ ಸರ್ ಬಿಸ್ನೆಸ್. ಸರ್, ಹಾಗೆ ಎಲ್ಲ ವಾರ್ಷಿಕೋತ್ಸವ, ಅನ್ನಮ್ಮ ಅಂದರೆ ಒಂದು ಸ್ಕೂಲ್ ಫಂಕ್ಷನ್, ಪ್ರತಿಯೊಂದು ಕೊಡ್ತೀರಾ, ಯಾವ ರೀತಿ ಇರುತ್ತೆ ಸರ್? ಅಂದರೆ ಒಂದು ರೇಟ್ಸ್ಗಳನ್ನ ಕೇಳೋದು ಕಡಿಮೆ ದರದಲ್ಲಿ ಹೇಳಿದೆ. ರೇಟ್ ಬಂದು ಕಡಿಮೆ, ನಮ್ಮ ಹತ್ರ ಬೆಂಗಳೂರಲ್ಲಿ ಆ ಥರ ಸಿಗಲ್ಲ. ನಮ್ಮದು ಮ್ಯಾನುಫ್ಯಾಕ್ಚರಿಂಗಿಂದ ರೇಟ್ ಕಡಿಮೆ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಹುಡುಕೊಂಡು ಬರ್ತಾರೆ ಸರ್. ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದರೆ ಎಲ್ಲ ಒಂದೊಂದು ಈವೆಂಟ್ಗಳು ಆಚರಣೆ ಮಾಡ್ತಾ ಇರ್ತಾರೆ, ಒಂದು ರಾಜಕೀಯವಾಗಿ, ರಾಜಕೀಯ ಕ್ಷೇತ್ರದಲ್ಲಿ, ಒಂದು ವಿದ್ಯಾ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಕ್ಕೆ ನೀವು ಒಂದು ಕೊಡ್ತಾ ಇದ್ದೀರಾ, ಶಾಲು ಆರ ಒಂದು ಪ್ಯಾಕೇಜ್ ರೂಪಾಂತರವಾಗಿ ಕೊಡ್ತಾ ಇದ್ದೀರಾ ಸರ್? ಪ್ಯಾಕೇಜ್ ಎಲ್ಲ ಬೇಕು ಸರ್. ಇವಾಗ ನಾವಿಲ್ಲಿ ಬಂದಿರೋದು ಏನಂದರೆ, ಇದು ಮೊದಲನೇ ಬಾರಿ ಅಲ್ಲ ನಮ್ಮ ಮನಿ ಸಾರ್ ಅವ್ರು ನೋಡೋಕೆ ಬಂದಿರೋದು, ಇದು ಮೂರನೇ ಬಾರಿ ನಾನು ನೋಡೋಕೆ ಬಂದಿರೋದು. ಇಲ್ಲಿ ಪ್ರಶಸ್ತಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಏನು ನೆನಪಿನ ಕಾಣಿಕೆ ಕೊಡೋಕ್ಕೆ ಅಂತ ನಾವು ಬರ್ತೀವಿ ಅಂದರೆ, ನಾವು ಮನಿ ಸಾರ್ ಅವ್ರ ಹತ್ರಗೆ ಬರೋದು. ಗಿರಿನಗರದಲ್ಲಿರೋವಂಥ ಮನಿ ಸಾರ್ ಅವ್ರದ್ದು ಒಂದು ಸೆಲೆಕ್ಷನ್ ಅಂದರೆ ಒಂದಲ್ಲ ಎರಡಲ್ಲ ನೂರು ಸೆಲೆಕ್ಷನ್ ಇದೆ ಇಲ್ಲಿ. ಒಂದು ಸೆಲೆಕ್ಷನ್ ಮಾಡೋಕೆ ಹೋದರೆ ಇನ್ನೊಂದು ಆಸೆ ಆಗುತ್ತೆ. ಒಂದು ನೆನಪಿನ ಕಾಣಿಕೆ ಕೊಡುವಾಗ ನಮಗೆ ಒಂದು ಯಾವ ರೀತಿ ಅಂದರೆ ಜೋಶ್ ಅನ್ನೋದಿರುತ್ತೆ. ಒಂದು ನೆನಪಿನ ಕಾಣಿಕೆ ಕೊಟ್ಟಾಗ ಕೆಲವರು ಸೈಡ್ ಇಕ್ಬಿಡ್ತಾರೆ ಮನೆಗಳಿಗೆಲ್ಲ ಹೋದ ತಕ್ಷಣ, ಆ ರೀತಿ ಇಕ್ಬಾರ್ದು. ಇಲ್ಲಿ ಬರೋವಂಥ ನಾವು ಜನ ಆಗಿರ್ಬೋದು, ವಿತ್ ನಾವು ಆಗಿರ್ಬೋದು, ಸೆಲೆಕ್ಷನ್ ತುಂಬ ಇರೋದ್ರಿಂದ ಒಂದು ನೆನಪಿನ ಕಾಣಿಕೆ ಲೈಫ್ ಟೈಮ್ ಇಕ್ಕೊಳ್ಳೋ ಅಂಥ ಪ್ರಶಸ್ತಿಗಳನ್ನ ಇವ್ರ ಹತ್ರ ನಾವು ಮನಿ ಸರ್ ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ. ಪ್ರತಿ ಸಲನೂ ನಾವು ಇಲ್ಲೇ ಬರ್ತಾ ಇರ್ತೀವಿ. ಹಾಗೆ ನೀವು ಸಹ ಬಂದು ಇಲ್ಲಿ ಪರ್ಚೇಸ್ ಮಾಡಬೇಕು. ಇಲ್ಲಿ ಲೋ ಕಾಸ್ಟಿಂದ ಹೈ ಕಾಸ್ಟ್ವರೆಗೆ ಇದೆ. ನಾನು ಬಂದಾಗೆಲ್ಲ 3 ಲಕ್ಷ 2 ಲಕ್ಷವರೆಗೂ ನಾನು ಪರ್ಚೇಸ್ ಮಾಡ್ತೀನಿ.